ರಾಜ್ಯದಲ್ಲಿ ಮತ್ತೆ ನರೇಂದ್ರ ಮೋದಿ ಅವರು ದಂಡಯಾತ್ರೆ ನಡೆಸುತ್ತಾ ಇದ್ದಾರೆ ಶತಾಯ ಗತಾಯ ಈ ಸಲ ಮತ್ತೆ ಕಮಲವನ್ನ ಅರಳಿಸಬೇಕು ಬಿಜೆಪಿ ಅನ್ನು ಅಧಿಕಾರಕ್ಕೆ ತರಬೇಕು ಅಂತ ಶಪಥ ಮಾಡಿದಂತೆ ಕಾಣಿಸ್ತಾ ಇದೆ ಲಾಸ್ಟ್ ಮಿನಿಟ್ ಗೇಮ್ ಚೇಂಜಿಂಗ್ ಅಂತ ಹೇಳಿ ನರೇಂದ್ರ ಮೋದಿ 2 ದಿನ ಇದ್ದಿದ್ದನ್ನ 3 ದಿನ ಮಾಡ್ಕೊಂಡ್ರು ಪ್ರವಾಸವನ್ನ ಸಮಾವೇಶ ಅದು 7 ಜಿಲ್ಲೆಯಲ್ಲಿ ತಿರುಗ್ತಾ ಇರುವಂತದ್ದು ಅದರ ಜೊತೆಗೆ ಬೆಂಗಳೂರನ್ನ ಮೇನ್ ಆಗಿ ಕಾನ್ಸಂಟ್ರೇಟ್ ಮಾಡಿದ್ದಾರೆ ಇನ್ನ ಇವತ್ತಿನ ಪ್ರವಾಸ ಸಮಾವೇಶ ಅಂತ ನಾವು ನೋಡೋದಾದ್ರೆ ಬಳ್ಳಾರಿ ಮತ್ತೆ ತುಮಕೂರಿನಲ್ಲಿ ಬೃಹತ್ ಸಮಾವೇಶವನ್ನ ಹಮ್ಮಿಕೊಳ್ಳಲಾಗಿದೆ ಶರ್ಮಿತಾ ಇಲ್ಲಿ ಬಳ್ಳಾರಿ ಮತ್ತೆ ತುಮಕೂರು ಎರಡು ಕೂಡ ತುಂಬಾ ಇಂಪಾರ್ಟೆಂಟ್ ಕಳೆದ ಬಾರಿ ಈ ಎರಡು ಜಿಲ್ಲೆಯಲ್ಲಿ ಅಂದ್ರೆ ಅಖಂಡ ಬಳ್ಳಾರಿಯ ಸಂದರ್ಭದಲ್ಲಿ ಸಾಕಷ್ಟು ಕ್ಷೇತ್ರಗಳನ್ನು ಗೆದ್ದಿದ್ರು ಒಂದು ಗಟ್ಟಿ ನೆಲೆ ಅನ್ನುವಂತದ್ದು ಇದೆ ಬಿಜೆಪಿಗೆ ಬಟ್ ಈ ಬಾರಿ ಅಲ್ಲಿ ತುಂಬಾ ಟಫ್ ಫೈಟ್ ಇದೆ ಬಳ್ಳಾರಿಯನ್ನ ತೆಗೆದುಕೊಳ್ಳೋದಾದ್ರೆ ಈ ಬಾರಿ ಕೆಆರ್ಪಿಪಿ ಅಂದ್ರೆ ಕಲ್ಯಾಣ ರಾಜ್ಯ ಪ್ರಗತಿ ಪಕ್ಷ ಅವರು ಕೂಡ ಫೈಟ್ ಕೊಡ್ತಾ ಇರುವಂತದ್ದು ಒಂದು ಮೂರು ನಾಲ್ಕು ಕ್ಷೇತ್ರಗಳಲ್ಲಿ ಬಳ್ಳಾರಿಗೆ ಈಗ ಅಖಂಡ ಬಳ್ಳಾರಿ ಅಂತ ನೋಡೋಕ್ಕಿಂತ ವಿಜಯನಗರ ಸೆಪರೇಟ್ ಜಿಲ್ಲೆ ಬಳ್ಳಾರಿ ಅಂತ ನೋಡಬೇಕಾಗಿದೆ ಬಳ್ಳಾರಿಯಲ್ಲಿ ಬಳ್ಳಾರಿ ಬಳ್ಳಾರಿ ಗ್ರಾಮಾಂತರ ಶಿರಗುಪ್ಪ ಕಂಪ್ಲಿ ಸಂಡೂರು ಈ ಐದು ಕ್ಷೇತ್ರ ಇದೆಯಲ್ಲ ಐದು ಕ್ಷೇತ್ರದಲ್ಲಿ ಮೂರರಲ್ಲಿ ಕಾಂಗ್ರೆಸ್ ಶಾಸಕರಿದ್ದಾರೆ ಎರಡು ಕ್ಷೇತ್ರಗಳಲ್ಲಿ ಬಿಜೆಪಿ ಶಾಸಕರು ಇರುವಂತದ್ದು ಬಟ್ ಈ ಬಾರಿ ತ್ರಿಕೋನ ಸ್ಪರ್ಧೆ ಒಂದ ಕಡೆ ಕಾಂಗ್ರೆಸ್ ಬಿಜೆಪಿ ಫೈಟ್ ಮಾಡ್ತಾ ಇದ್ರೆ ಕೆಆರ್ಪಿಪಿ ಕೂಡ ಎಂಟ್ರಿ ಕೊಟ್ಟಿರುವಂತ ಹಿನ್ನೆಲೆಯಲ್ಲಿ ಯಾರಿಗೆ ಡ್ಯಾಮೇಜ್ ಮಾಡ್ತಾರೆ ಇವರು ಮೇನ್ ಆಗಿ ಬಿಜೆಪಿ ಅವರಿಗೇನೆ ಡ್ಯಾಮೇಜ್ ಮಾಡ್ತಾರೆ ಅಂತ ಹೇಳಲಾಗ್ತಾ ಇರುವಂತದ್ದು ಅದರ ಜೊತೆಗೆ ಬಳ್ಳಾರಿ ನಗರ ಕ್ಷೇತ್ರದಲ್ಲಿ ನೋಡೋದಾದ್ರೆ ಸೋಮಶೇಖರ ರೆಡ್ಡಿ ಅಟ್ ಪ್ರೆಸೆಂಟ್ ಈಗ ಶಾಸಕರಾಗಿರುವಂತವರು ಅಲ್ಲಿ ಕೆಆರ್ಪಿಪಿ ಪಕ್ಷದಿಂದ ಜನಾರ್ದನ್ ರೆಡ್ಡಿ ಅವರ ಪತ್ನಿ ನಿಂತಿದ್ದಾರೆ ಜೆಡಿಎಸ್ ಇಂದ ಅನಿಲ್ ಲಾಡ್ ಅವರು ನಿಂತಿದ್ದಾರೆ ಕಾಂಗ್ರೆಸ್ ನ ಟಿಕೆಟ್ ಆಕಾಂಕ್ಷಿ ಆಗಿದ್ದಂತವರು ಸೋ ಹೀಗಾಗಿ ಅಲ್ಲಿ ಮಾತ್ರ ಬಹುಕೋನ ಸ್ಪರ್ಧೆ ಏರ್ಪಟ್ಟಿದ್ರೆ ಇನ್ನು ಉಳಿದ ನಾಲ್ಕು ಕ್ಷೇತ್ರಗಳಲ್ಲಿ ತ್ರಿಕೋನ ಸ್ಪರ್ಧೆ ಏರ್ಪಟ್ಟಿರುವಂತ ಹಿನ್ನೆಲೆಯಲ್ಲಿ 2018 ನಲ್ಲಿ ರೆಡ್ಡಿ ಅವರು ಆಕ್ಟಿವ್ ಪೊಲಿಟಿಕ್ಸ್ ಇಲ್ಲದೇ ಇದ್ರೂ ಕೂಡ ಅವರ ಸಪೋರ್ಟ್ ಅಂತೂ ಶ್ರೀರಾಮುಲು ಸೇರಿದಂತೆ ಅಲ್ಲಿರುವಂತ ಬಿಜೆಪಿಗೆ ಇತ್ತು ಅನ್ಅಫಿಷಿಯಲಿ ಬಂದ್ಬಿಟ್ಟು ಅವರು ಹೇಳೋರು ಬಿಜೆಪಿ ಪರವಾಗಿ ಅಂದ್ರೆ ಶ್ರೀರಾಮುಲು ಎಲ್ಲೋ ಹೋಗ್ತಾರೆ ಅವರು ಬೆಂಬಲವಾಗಿ ನಿಂತ್ಕೊಳ್ತಾ ಇದ್ರು ಬಟ್ ಈ ಬಾರಿ ಅವರೇ ಅವರ ಅಣ್ಣನನ್ನ ಸೋಲಿಸ್ಲಿಕ್ಕೋಸ್ಕರ ಮತ್ತೆ ಬೇರೆ ಕ್ಷೇತ್ರಗಳಲ್ಲಿ ಕೆಆರ್ಪಿಪಿ ಅಭ್ಯರ್ಥಿಗಳನ್ನ ಗೆಲ್ಲಿಸುವಂತ ನಿಟ್ಟಿನಲ್ಲಿ ಪಕ್ಷ ಬೇರೆ ರಚನೆ ಮಾಡಿರುವಂತ ಹಿನ್ನೆಲೆಯಲ್ಲಿ ಎಲ್ಲಾದರೂ ಒಂದು ಸ್ವಲ್ಪ ಅಭ್ಯರ್ಥಿಗಳು ಗೆಲ್ತಾರೆ ಆ ಚಾನ್ಸಸ್ ಇದೆ ಅಂದ್ರೆ ಬಳ್ಳಾರಿಯಲ್ಲಿ ಅಂತಾನೆ ಹೇಳಲಾಗ್ತಾ ಇರುವಂತ ಹಿನ್ನೆಲೆಯಲ್ಲಿ ಒಂದು ಫೇಸ್ ಬಿಜೆಪಿಗೆ ಅಂದ್ರೆ ಶ್ರೀರಾಮುಲು ಅವರು ಇದ್ರು ಸ್ಟ್ರಾಂಗ್ ಲೀಡರ್ ಆಗಿ ಅವರನ್ನು ಹೊರತುಪಡಿಸಿದ್ರೆ ಅಂತ ಸ್ಟ್ರಾಂಗ್ ಫೇಸ್ ಅಥವಾ ಸ್ಟ್ರಾಂಗ್ ಲೀಡರ್ ಅಂತ ಬಳ್ಳಾರಿ ಭಾಗದಲ್ಲಿ ಯಾರು ಇರಲಿಲ್ಲ ಇನ್ನು ತುಮಕೂರಿನಲ್ಲೂ ಕೂಡ ಇವತ್ತು ಬೃಹತ್ ಸಮಾವೇಶದಲ್ಲಿ 11 ಕ್ಷೇತ್ರಗಳಿರುವಂತದ್ದು ನಾನು ಹೇಳ್ತಾ ಇದ್ವಲ್ಲ ಮುಂಚೆ ಎಲ್ಲೋ ಒಂದು ಕೆಲವೇ ಕೆಲವು ಜಿಲ್ಲೆಗಳಲ್ಲಿ ತ್ರಿಕೋನ ಸ್ಪರ್ಧೆ ಅಂತ ಏರ್ಪಟ್ಟಿರುವಂತಹ ಜಿಲ್ಲೆಗಳಿರೋದು ಅದು ತುಮಕೂರು ಜಿಲ್ಲೆ ಕೂಡ ಒಂದು 11 ಕ್ಷೇತ್ರಗಳಲ್ಲಿ 5 ಸ್ಥಾನ ಅಟ್ ಪ್ರೆಸೆಂಟ್ ಬಿಜೆಪಿಯ ಎಂಎಲ್ಎಗಳಿದ್ದಾರೆ ಅಟ್ ಲೀಸ್ಟ್ ಆ ಕ್ಷೇತ್ರಗಳನ್ನಾದ್ರೂ ಉಳಿಸಿಕೊಳ್ಳುವಂತ ನಿಟ್ಟಿನಲ್ಲಿ ಬಿಜೆಪಿ ಸಾಕಷ್ಟು ಫೈಟ್ ಅನ್ನ ಕೊಡ್ತಾ ಇರುವಂತದ್ದು ನೀವು ನೋಡಿದಿರಾ ದೇವೇಗೌಡರು ಪ್ರಚಾರಕ್ಕೆ ಹೋದಂತ ಸಂದರ್ಭದಲ್ಲಿ ಕಣ್ಣೀರನ್ನ ಹಾಕಿದ್ದಾರೆ ಕುಮಾರಸ್ವಾಮಿಯವರು ಕೂಡ ಅಷ್ಟೇ ಈ ಬಾರಿ ಯಾವುದೇ ಕಾರಣಕ್ಕೂ ನಮ್ಮನ್ನ ಬಿಟ್ಕೊಡ್ಬೇಡಿ ಅಂತೆಲ್ಲ ಕೇಳ್ತಾ ಇದ್ದಾರೆ ಕಾಂಗ್ರೆಸ್ಗೂ ಕೂಡ ತುಂಬಾ ಅನಿವಾರ್ಯತೆ ಇರುವಂತದ್ದು ಪರಮೇಶ್ವರ ಅವರ ಕ್ಷೇತ್ರನು ಕೂಡ ಇಲ್ಲೇ ಬರುತ್ತೆ ಮಾಧುಸ್ವಾಮಿ ಸದನಶೂರ ಇವರ ಕ್ಷೇತ್ರನು ಕೂಡ ಇಲ್ಲೇ ಬರುವಂತದ್ದು ಆಮೇಲೆ ಬಿ ಸಿ ನಾಗೇಶ್ ಅವರು ಮಂತ್ರಿಗಳಾಗಿದ್ದಂಥವ್ರು ಅವ್ರ ಕ್ಷೇತ್ರ ಇದೆ ಇನ್ನು ತುಮಕೂರು ನಗರದಲ್ಲೇ ನೋಡೋದಾದ್ರೆ ಸೊಗಡು ಶಿವಣ್ಣ ಎಲ್ಲ ಪಕ್ಷೇತ್ರವಾಗಿ ನಿಂತ್ಕೊಂಡಿದ್ದಾರೆ ಜ್ಯೋತಿ ಗಣೇಶ್ ಅವರಿಗೂ ಕೂಡ ಸವಾಲಾಗಿರುವಂತದ್ದು ಇನ್ನು ಗೌರಿಶಂಕರ್ ಅವರ ಮೇಲೆ ಸಾಕಷ್ಟು ಆರೋಪಗಳಿತ್ತು ಶಿಕ್ಷೆಯನ್ನ ಎದುರಿಸಿದ್ರು ಅದಾದ್ಮೇಲೆ ಇನ್ನೂ ಕೂಡ ಅದು ಸ್ಟೇನಲ್ಲಿ ಇರುವಂತದ್ದು ಸುರೇಶ್ ಗೌಡ ಫುಲ್ ಟಫ್ ಫೈಟ್ ಅನ್ನ ಕೊಡ್ತಾ ಇದ್ದಾರೆ ಮಧುಗಿರಿಯಲ್ಲೂ ಕೂಡ ಅಷ್ಟೇ ಕೆ ಎನ್ ರಾಜಣ್ಣ ನಡುವೆ ಫೈಟ್ ನಡೀತಾ ಇದೆ ಇಲ್ಲಿ ಅನಿಲ್ ಅವರು ಫೈಟ್ ಕೊಡ್ತಾ ಇದ್ದಾರೆ ಪರಮೇಶ್ವರ್ ಅವರಿಗೆ ಈ ರೀತಿಯಾಗಿ ದೊಡ್ಡ ಮಟ್ಟದಲ್ಲಿ ಜಿದ್ದಾಜಿದ್ದಿ ನಡೀತಾ ಇದೆ ತುಮಕೂರು ಜಿಲ್ಲೆಯಲ್ಲಿ ಹೆಚ್ಚಿನ ಸ್ಥಾನಗಳನ್ನ ಗೆದ್ದಷ್ಟೂ ಕೂಡ ಬಹುಮತಕ್ಕೆ ಹತ್ತಿರ ಆಗ್ತೀವಿ ಅನ್ನುವಂತ ನಂಬಿಕೆ ಕಾಂಗ್ರೆಸ್ ಮತ್ತೆ ಬಿಜೆಪಿಗೆ ಇನ್ನು ಜೆಡಿಎಸ್ ಗೆ ಇಲ್ಲಿ ಹೆಚ್ಚಿನ ಸ್ಥಾನವನ್ನ ಗೆದ್ರೆ ಮಾತ್ರನೇ ತನ್ನ ಅಸ್ತಿತ್ವವನ್ನ ಉಳಿಸಿಕೊಳ್ಳಿಕ್ಕೆ ಸಾಧ್ಯ ಏನಾಗುತ್ತೆ ಅದು ನೋಡೋಣ ಪ್ರಶ್ನೆ ಜೆಡಿಎಸ್ ಗೆ ಇನ್ನು ಮಧ್ಯಾಹ್ನ 2 ಗಂಟೆಗೆ ಬಳ್ಳಾರಿಯಲ್ಲಿ ಬೃಹತ್ ಸಮಾವೇಶ 5 ಗಂಟೆಗೆ ತುಮಕೂರಿಗೆ ನರೇಂದ್ರ ಮೋದಿ ಅವರು ಬರ್ತಾರೆ ಅಲ್ಲಿ ಸಮಾವೇಶದಲ್ಲಿ ಅಲ್ಲಿ ಭಾಷಣವನ್ನ ಮಾಡ್ತಾರೆ ಇನ್ನು ರಾಜಧಾನಿ ಬೆಂಗಳೂರಿನ ವಿಷಯವನ್ನ ತಗೊಳ್ಳೋದಾದ್ರೆ ಬೆಂಗಳೂರಿನಲ್ಲಿ ಮೋದಿ ರೋಡ್ ಶೋ ನಲ್ಲಿ ಮತ್ತೆ ಒಂದಿಷ್ಟು ಬದಲಾವಣೆ ಆಗಿದೆ ಆಕ್ಚುಲಿ ಶನಿವಾರ ಹೋಲ್ ಡೇ ಅಂತ ಫಸ್ಟ್ ಪ್ಲಾನ್ ಮಾಡ್ಕೊಂಡಿದ್ರು ಮಳೆ ಕಾರಣಕ್ಕೆ ಮತ್ತೆ ರಾಜಕೀಯ ರಣತಂತ್ರದಿಂದಾಗಿ ಶನಿವಾರ ಭಾನುವಾರ ಅಂತ ಹೇಳಿ ಅದನ್ನ ಡಿವೈಡ್ ಮಾಡ್ಕೊಂಡ್ರು ಈಗ ಮೊದಲಿಗೆ ಶನಿವಾರ ಮಾತ್ರ ರೋಡ್ ಶೋ ಇತ್ತಲ್ಲ ಆ ಭಾನುವಾರಕ್ಕೆ ಏನ್ ಪೋಸ್ಟ್ಪೋನ್ ಮಾಡಿದ್ರು ಭಾನುವಾರದ ರೂಟ್ ಮ್ಯಾಪ್ ನಲ್ಲಿ ಶನಿವಾರ ರೋಡ್ ಶೋ ನಲ್ಲಿ ಪ್ಲಾನ್ ಎಕ್ಸ್ಚೇಂಜ್ ಆಗಿದೆ ಶನಿವಾರ 10 ಕಿಲೋಮೀಟರ್ ಇತ್ತು ರೋಡ್ ಶೋ ಆಮೇಲೆ ಭಾನುವಾರ 26 ಕಿಲೋಮೀಟರ್ ಇತ್ತು ಅದರಲ್ಲಿ 26 ಕಿಲೋಮೀಟರ್ ಇದ್ದಿದ್ರಲ್ಲಿ 4 ಕಿಲೋಮೀಟರ್ ಕಡಿಮೆ ಮಾಡಿದ್ದಾರೆ 22 ಕಿಲೋಮೀಟರ್ ಏನೋ ಮಾಡ್ತಾ ಇದ್ದಾರೆ ಆ 22 ಕಿಲೋಮೀಟರ್ ರೋಡ್ ಶೋವನ್ನ ಶನಿವಾರಕ್ಕೆ ಶಿಫ್ಟ್ ಮಾಡ್ಕೊಂಡಿದ್ದಾರೆ ಶನಿವಾರದ ರೋಡ್ ಶೋ ಭಾನುವಾರಕ್ಕೆ ಶಿಫ್ಟ್ ಮಾಡಲಾಗ್ತದೆ ಏನಪ್ಪ ಇಲ್ಲಿ ಮೇನ್ ರೀಸನ್ ಅಂತ ನೋಡೋದಾದ್ರೆ ನೀಟ್ ಪರೀಕ್ಷೆ ಇರುವಂತ ಹಿನ್ನೆಲೆಯಲ್ಲಿ ಅವತ್ತು ಮೊದಲೇ ಸೆಕ್ಯೂರಿಟಿ ಇರುತ್ತೆ ಫುಲ್ ಟೈಟ್ ಸೆಕ್ಯೂರಿಟಿ ಅವ್ರು ಓಡಾಡುವಂತ ಮಾರ್ಗದಲ್ಲಿ ಯಾರನ್ನೂ ಕೂಡ ಬಿಡೋದಿಲ್ಲ ಸ್ಟೂಡೆಂಟ್ಸ್ ಪ್ರಾಬ್ಲಮ್ ಆಗುತ್ತೆ ಕರೆಕ್ಟ್ ಟೈಮಿಗೆ ಎಕ್ಸಾಮ್ ಅವ್ರ ಕನಸೇ ಭಗ್ನ ಆದಂತಾಗುತ್ತೆ ಮೋದಿ ಅವರ ಮೇಲೆ ಇಡಿ ಶಾಪ ಹಾಕಂಗ್ ಆಗ್ಬಿಡುತ್ತೆ ಇದೆಲ್ಲದ್ರಿಂದ ಎಚ್ಚೆತ್ಕೊಂಡಿದ್ದಾರೆ ಬಿಜೆಪಿ ಅವರು ಸೊ ಹೀಗಾಗಿ ಭಾನುವಾರ
ಹತ್ತರಿಂದ ಹನ್ನೊಂದುವರೆ ವರೆಗೂ ಜಸ್ಟ್ ಒಂದೂವರೆ ಗಂಟೆಗಳ ಕಾಲ ಮಾತ್ರ ರೋಡ್ ಶೋವನ್ನು ಇಟ್ಕೊಂಡಿದ್ದಾರೆ. ಬಿಕಾಸ್ ಎರಡು ಅವರ್ ಮುಂಚೆನೆ ಹೋಗಬೇಕಾಗಿದೆ ನೀಟ್ ಪರೀಕ್ಷೆಗೆ. ಸೊ ಅಲ್ಲೆಲ್ಲೇ ರೋಡ್ ಶೋ ನಡೆದರೂ ಕೂಡ ಯಾರಿಗೂ ಕೂಡ ಪ್ರಾಬ್ಲಮ್ ಆಗಬಾರ್ದು, ಅದು ಬಿಜೆಪಿ ಮೇಲೆ ಅನ್ನೋದಕ್ಕಿಂತ ನರೇಂದ್ರ ಮೋದಿ ಮೇಲೆ ಆರೋಪ ಬರಬಾರದು ಅನ್ನುವಂತ ಮೇನ್ ಇಂಟೆನ್ಷನ್. ನರೇಂದ್ರ ಮೋದಿ ಅವರೇ ಈ ಅಡ್ವೈಸ್ ಕೊಟ್ಟರು ಅಂತ ನಾವು ಕೇಳಪಟ್ವಿ. ಅಂದ್ರೆ ಇದರ ನೀಟ್ ಎಕ್ಸಾಮ್ ಇರೋದ್ರಿಂದ ಸ್ಟೂಡೆಂಟ್ಸ್ ಗೆ ನನ್ನಿಂದ ಪ್ರಾಬ್ಲಮ್ ಆಗೋದು ಬೇಡ, ಪಕ್ಷದಿಂದ ಪ್ರಾಬ್ಲಮ್ ಆಗೋದು ಬೇಡ, ಅದಕ್ಕೆ ಚೇಂಜಸ್ ಮಾಡ್ಕೊಳ್ಳಿ ಅಂತ ಹೇಳಿ ಅಡ್ವೈಸ್ ಮಾಡಿದ್ರು ಅಂತ ಒಂದು ಮಾಹಿತಿನೂ ಇದೆ. ಹಾಗಾಗಿ ಭಾನುವಾರನೂ ಇರುತ್ತೆ ರೋಡ್ ಶೋ ಇಲ್ಲ ಅಂತಲ್ಲ, ಶನಿವಾರ. ಇದು ಬರೀ ಬಿಜೆಪಿ ಅವರು ಮಾತ್ರ ಅಲ್ಲ, ಪ್ರಿಯಾಂಕಾ ಗಾಂಧಿ ಅವರ ರೋಡ್ ಶೋ ಕೂಡ ಇದೆ ಗಾಂಧಿನಗರ ಮತ್ತೆ ವಿಜಯನಗರ. ಅವ್ರದ್ದು ಬೇರೆ 12 ವರೆಗೆ ಇರುವಂತದ್ದು. ಆದ್ರೆ ನರೇಂದ್ರ ಮೋದಿ ಅವರಿಗೆ ಕೊಡುವಂತ ಭದ್ರತೆ ಇಲ್ಲಿ ಇರೋದಿಲ್ಲ. ಸೋ ಹೀಗಾಗಿ ಅಷ್ಟಾಗಿ ತೊಂದರೆ ಆಗೋದಿಲ್ಲ ಅಂತ ಕಾಣಿಸುತ್ತೆ. ಅಕಸ್ಮಾತ್ ತೊಂದರೆ ಆಗೋಂಗಿದ್ರೆ ಇವರು ಕೂಡ ಎಚ್ಚೆತ್ತುಕೊಳ್ಳದೆ ಹೋದ್ರೆ ಒಂದ್ ಸ್ವಲ್ಪ ಪೆಟ್ಟು ಬೀಳುವಂತ ಸಾಧ್ಯತೆ ಇದೆ. ಬಿಕಾಸ್ ಅಲ್ಲಿ ಮಕ್ಕಳಿಗೆ ವೋಟ್ ಇಲ್ಲ ಅಂದ್ರು ಅವರ ಪೇರೆಂಟ್ಸ್ ಗಳು ಆಕ್ರೋಶಗೊಂಡ್ಬಿಟ್ರೆ ಹೆಂಗ್ ಬೇಕಾದ್ರೂ ಟರ್ನ್ ಆಗ್ಬಿಡ್ಬೋದು. ಇನ್ನು ಕ್ವಿಕ್ ಆಗಿ ಹೇಳ್ಬಿಡ್ತೀವಿ, ಶನಿವಾರದ ರೋಡ್ ಶೋ ಬ್ರಿಗೇಡ್ ಮಿಲೇನಿಯಂ ನಿಂದ ಸ್ಟಾರ್ಟ್ ಆಗುತ್ತೆ. ಸಾರಥಿ ಮಾರ್ಕೆಟ್, ಸೌತ್ ಎಂಡ್ ಸರ್ಕಲ್, ಕೃಷ್ಣರಾವ್ ಪಾರ್ಕ್, ರಾಮಕೃಷ್ಣ ಆಶ್ರಮ, ಮಕ್ಕಳಕೂಟ ಪಾರ್ಕ್, ಟೌನ್ ಹಾಲ್, ಕೆಬಿಎಸ್ ಮೆಜೆಸ್ಟಿಕ್ ಮತ್ತೆ ಗಾಂಧಿನಗರ ಮೆಜೆಸ್ಟಿಕ್ ಬಸ್ ನಿಲ್ದಾಣ, ಮಾಗಡಿ ರೋಡ್, ಗೋವಿಂದರಾಜ ನಗರ, ಶ್ರೀ ಅವನಿ ಶೃಂಗೇರಿ ಶಂಕರ ಮಠ, ಮಹಾಕವಿ ಕುವೆಂಪು ರಸ್ತೆ ಮೂಲಕ ಸಾಗಿ ಸಾಂಕಿ ಟ್ಯಾಂಕಿ ಬಳಿ ಅಂತ್ಯವಾಗುತ್ತೆ. ಅಂದ್ರೆ ಮಲ್ಲೇಶ್ವರಂನಲ್ಲಿ ಅಂತ್ಯ ಆಗುತ್ತೆ. ನೆಕ್ಸ್ಟ್ ಸುದ್ದಿಗೆ ಹೋಗೋಣ. ಜೆಡಿಎಸ್ ಭದ್ರಕೋಟೆಯನ್ನ ಉಳಿಸ್ಕೊಳ್ಳಿಕ್ಕೆ, ಹೆಚ್ಚಿನ ಸ್ಥಾನವನ್ನ ಗೆಲ್ಲಿಕ್ಕೆ ಕೊನೆ ದಿನಗಳು ಮಾತ್ರ ಬಾಕಿ ಇರುವಂತ ಹಿನ್ನೆಲೆಯಲ್ಲಿ ದೇವೇಗೌಡರು ಮತ್ತೆ ಕುಮಾರಸ್ವಾಮಿ ಅವರು ಇಬ್ಬರು ಕೂಡ ಸಪರೇಟ್ ಆಗಿ ಪ್ರಚಾರವನ್ನ ಮಾಡ್ತಾ ಇದ್ದಾರೆ. ಬಿಕಾಸ್ ಇಬ್ರು ಒಟ್ಟಿಗೆ ಹೋಗ್ಬಿಟ್ರೆ ಅಲ್ಲಿ ಟೈಮ್ ಕಿಲ್ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಕುಮಾರಸ್ವಾಮಿ ಅವರು ಎಷ್ಟು ಮಟ್ಟಿಗೆ ಸಾಧ್ಯನೋ ಅಷ್ಟರ ಮಟ್ಟಿಗೆ ವಿಧಾನಸಭಾ ಕ್ಷೇತ್ರಗಳನ್ನ ರೀಚ್ ಆಗುವಂತ ಪ್ರಯತ್ನ ಪಡ್ತಾ ಇದ್ದಾರೆ. ಈ ಸತಿ ಬಿಜೆಪಿ ಅವರು ಹಾಕಿರೋ ಎಫರ್ಟ್ ಇಂದ ಜೆಡಿಎಸ್ ಗೆ ಹಳೆ ಮೈಸೂರು ಭಾಗದಲ್ಲಿ ಒಂದು ಟೆನ್ಷನ್ ಇದೆ. ಅವರಿಗೆ 1-to-1 ಫೈಟ್ ಇದ್ರೆ ಶರ್ಮಿತಾ ಪ್ಲಸ್ ಜಾಸ್ತಿ ಇರುತ್ತೆ. ಆದ್ರೆ ತ್ರಿಕೋನ ಫೈಟ್ ಇರುವಂತ ಹಿನ್ನೆಲೆಯಲ್ಲಿ ಬಿಜೆಪಿ ಎಂಟ್ರಿ ಆಗಿರುವಂತ ಹಿನ್ನೆಲೆಯಲ್ಲಿ ಯಾರ ಮತಕ್ಕೆ ಕೈ ಹಾಕ್ತಾರೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಯಾರ ಮತಕ್ಕೆ ಕೈ ಹಾಕಿದ್ರು ಜೆಡಿಎಸ್ ಗೆ ದೊಡ್ಡ ಮಟ್ಟದಲ್ಲಿ ಹೊಡೆತ ಕೊಡುತ್ತೆ. ಸೊ ಹೀಗಾಗಿ ಇನ್ನೂ ಹೆಚ್ಚಿನ ಅವರು ಎಫರ್ಟ್ ಅನ್ನ ಹಾಕ್ಲೇಬೇಕಾಗಿದೆ. ಆಮೇಲೆ ಇರುವಂತದ್ದು ಕುಮಾರಸ್ವಾಮಿ ಅವರು ಒಬ್ಬರೇ ಪಂಚರತ್ನ ಮಾಡ್ತಾ ಇದ್ರು, ಇನ್ಯಾರು ಸ್ಟಾರ್ಸ್ ಗಳಿಲ್ಲ, ಇನ್ಯಾರು ಒಬ್ಬ ನಾಯಕನ ನೋಡ್ಬಿಟ್ಟು ಅಲ್ಲಿ ದೊಡ್ಡದಾಗಿ ಜನಸಾಗರ ಸೇರ್ತಾರೆ ಅಂತಾನು ಕೂಡ ಹೇಳಲಿಕ್ಕೆ ಆಗುದಿಲ್ಲ. ಸೊ ಹೀಗಾಗಿ ಕುಮಾರಸ್ವಾಮಿ ಅವರ ಅನಿವಾರ್ಯತೆ ಇದೆ. ಇಂಥ ಅನಾರೋಗ್ಯದ ಸಂದರ್ಭದಲ್ಲಿ ಇಳಿ ವಯಸ್ಸಿನಲ್ಲೂ ಕೂಡ ದೇವೇಗೌಡರನ್ನ ಬಳಸ್ಕೊಳ್ತಾ ಇದ್ದಾರೆ ಅಂದ್ರೆ ಅಷ್ಟರ ಮಟ್ಟಿಗೆ ಅವರಿಗೆ ಪ್ರೆಜರ್ ಕೂಡ ಇರುವಂತದ್ದು, ಆ ಪಕ್ಷದ ಅಸ್ತಿತ್ವದ ಪ್ರಶ್ನೆ ಆಗಿರುವಂತ ಹಿನ್ನೆಲೆಯಲ್ಲಿ ಕೊನೆ ದಿನಗಳಲ್ಲಿ ನಾವ್ ಎಲ್ಲಿ ಗೆಲ್ತೀವಿ, ಗೆಲ್ಲುವಂತ ಚಾನ್ಸಸ್ ಎಲ್ಲಿ ಹೆಚ್ಚಿನದಾಗಿದೆ ಅಂತ ಕಡೆ ಹೋಗ್ಬಿಟ್ಟು ಪ್ರಚಾರವನ್ನ ಮಾಡ್ಲಿಕ್ಕೆ ನಿರ್ಧಾರವನ್ನ ಮಾಡಿರುವಂತ ಹಿನ್ನೆಲೆಯಲ್ಲಿ ಒಂದ್ 8-8 ಕ್ಷೇತ್ರ ಕ್ಯಾಲ್ಕುಲೇಷನ್ ಅಂದ್ರೆ ಲೆಕ್ಕಾಚಾರ ಹಾಕೊಂಡಿದ್ದಾರೆ ಕುಮಾರಸ್ವಾಮಿ ಅವರು ಮತ್ತೆ ದೇವೇಗೌಡರು ಕೂಡ ಅಷ್ಟೇ. ಹಳೆ ಮೈಸೂರು ಭಾಗದಲ್ಲಿ ಜೆಡಿಎಸ್ ಇಲ್ಲಿನ ಅಸ್ಮಿತೆ ಅನ್ನುವಂಥದ್ದನ್ನ ಮುಂದಿಟ್ಕೊಂಡು ಪ್ರಚಾರ ಮಾಡ್ತಾ ಇದ್ದಾರೆ. ಇವತ್ತು ಮಂಡ್ಯ ಹಾಗೇನೆ ಮೈಸೂರು ಭಾಗದಲ್ಲಿ ದೇವೇಗೌಡರು ಹಾಗೇನೆ ಕುಮಾರಸ್ವಾಮಿ ಪ್ರಚಾರ ಮಾಡ್ತಾರೆ. ಬಿಜೆಪಿ ಕಾಂಗ್ರೆಸ್ ಪ್ರಭಾವ ಕಡಿಮೆ ಮಾಡೋದಕ್ಕೆ ಅಪ್ಪ ಹಾಗೇನೆ ಮಗ ಪ್ರಯತ್ನವನ್ನ ಪಡ್ತಾ ಇದ್ದಾರೆ. ಅನಿವಾರ್ಯ ಜೆಡಿಎಸ್ ಗೆ ಅಂತೂ ಇದು. ಇದ್ರ ಬಗ್ಗೆ ಇನ್ನಷ್ಟು ಇನ್ಫಾರ್ಮೇಶನ್ ಅನ್ನು ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ರಿಪೋರ್ಟರ್ ತಿಮ್ಮೇಗೌಡ. ತಿಮ್ಮೇಗೌಡ್ರೆ, ಇವಾಗ ಜೆಡಿಎಸ್ ಗೆ ಅನಿವಾರ್ಯತೆ ಹಳೆ ಮೈಸೂರು ಭಾಗ, ಇಷ್ಟು ವರ್ಷಗಳ ಕಾಲ ಒಕ್ಕಲಿಗರು ನಿಷ್ಠರಾಗಿದ್ರು ಜೆಡಿಎಸ್ ಗೆ, ಬಟ್ ಬದಲಾದಂತ ರಾಜಕೀಯ ಪರಿಸ್ಥಿತಿಯನ್ನ ಗಮನಿಸ್ತಾ ಹೋದ್ರೆ ಮೂರೂ ಪಕ್ಷಗಳು ಹಳೆ ಮೈಸೂರು ಭಾಗ ಟಾರ್ಗೆಟ್ ಮಾಡಿವೆ. ಎಸ್ಪೆಷಲಿ ಬಿಜೆಪಿ ಈ ಸತಿ ಅದನ್ನ ತನಗೆ ಮತಗಳಾಗಿ ಪರಿವರ್ತನೆ ಮಾಡಿಕೊಳ್ಳುವಂತ ನಿಟ್ಟಿನಲ್ಲಿ ಸಕ್ಸಸ್ ಆಗುತ್ತಾ? ಜೆಡಿಎಸ್ ಯಾವ ತರ ಈಗ ಚಾಲೆಂಜ್ ಇದೆ ಹಳೆ ಮೈಸೂರು ಭಾಗದಲ್ಲಿ? ಸಕ್ಸಸ್ ಆಗುತ್ತಾ ಅನ್ನೋದಕ್ಕಿಂತ ಮುಖ್ಯವಾಗಿ ಈ ಬಾರಿ ಹಳೆ ಮೈಸೂರು ಭಾಗದಲ್ಲಿ ಇರ್ತಕ್ಕಂತ ತನ್ನ ಸಾಂಪ್ರದಾಯಿಕ ಒಕ್ಕಲಿಗ ಮತಗಳನ್ನ ಉಳಿಸಿಕೊಳ್ಳಬೇಕಾದಂತ ಅನಿವಾರ್ಯತೆ ಎದುರಾಗಿರ್ತಕ್ಕಂಥದ್ದು. ಸೊ ಹೀಗಾಗಿಯೇ ಬಹಳ ಮುಖ್ಯವಾಗಿ ನಿನ್ನೆ ಏನು ಇತ್ತೀಚೆಗೆ ಕಳೆದ ಒಂದು ವಾರದಿಂದ ಈಚೆಗೆ ಕೇಂದ್ರ ಬಿಜೆಪಿ ನಾಯಕರ ದಂಡೆ ಹಳೆ ಮೈಸೂರು ಭಾಗದತ್ತ ಹರಿದು ಬರ್ತಾ ಇದೆ. ಒಂದ್ ಕಡೆಯಾಗಿ ಪ್ರಧಾನಿ ನರೇಂದ್ರ ಮೋದಿಯವರ ನಿರಂತರ ರೋಡ್ ಶೋ, ಮತ್ತೊಂದ್ ಕಡೆಯಾಗಿ ಚಾಣಕ್ಯ, ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರ ರ್ಯಾಲಿಗಳು, ಮತ್ತೊಂದು ಕಡೆಯಾಗಿ ಕೇಂದ್ರ ಬಿಜೆಪಿ ಸಚಿವರ ಒಂದು ಏನು ಪ್ರಚಾರ ಸಭೆಗಳು, ಈ ರೀತಿಯಾದಂತಹ ನಿಟ್ಟಲ್ಲಿ ಹಳೆ ಮೈಸೂರು ಭಾಗವನ್ನು ಟಾರ್ಗೆಟ್ ಮಾಡಿಕೊಂಡಿರ್ತಕ್ಕಂಥದ್ದು. ಇನ್ನ ತಮ್ಮ ರಾಜಕೀಯ ಕಡುವೈರಿ ಹಳೆ ಮೈಸೂರು ಭಾಗದಲ್ಲಿ ತನ್ನದೇ ಆದಂತಹ ಪಡೆಯನ್ನು ಕಟ್ಟಿಕೊಂಡಿರ್ತಕ್ಕಂಥ ಮಾಜಿ ಮುಖ್ಯಮಂತ್ರಿ ಹಾಗೂ ವಿರೋಧ ಪಕ್ಷದ ನಾಯಕ ಸಿದ್ದರಾಮಯ್ಯನವರು ಕೂಡ ತನ್ನ ಆಪ್ತರನ್ನ ಗೆಲ್ಲಿಸಿಕೊಳ್ಳಬೇಕಾದಂತಹ ಒಂದು ಅನಿವಾರ್ಯತೆ ಎದುರಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಅವರ ಒಂದು ಆಪ್ತರ ಗೆಲುವಿನ ಮೂಲಕ ಜೆಡಿಎಸ್ ಗೆ ಟಕ್ಕರ್ ಕೊಡುವಂತಹ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಅದರಂತೆ ಮೊನ್ನೆಯಷ್ಟೇ ನೋಡಿ, ನಾಗಮಂಗಲ, ಕೆಆರ್ಪೇಟೆ, ಶ್ರೀರಂಗಪಟ್ಟಣ, ಮಳವಳ್ಳಿ ಸೇರಿದಂತೆ ಸಕ್ಕರೆ ನಾಡು ಮಂಡ್ಯ ಜಿಲ್ಲೆಯಲ್ಲಿ ಒಂದು ಭರ್ಜರಿ ರೋಡ್ ಶೋ ಮತ್ತೆ ಪ್ರಚಾರವನ್ನ ಮಾಡಿದ್ರು. ಸೊ ಹೀಗಾಗಿ ಎಲ್ಲ ಒಂದ್ ಕಡೆಗೆ ಕಾಂಗ್ರೆಸ್ ಬಿಜೆಪಿ ಅಬ್ಬರಕ್ಕೆ ಅಪ್ಪ ಮಕ್ಕಳು ತಂಡ ಹೊಡೆದ್ರ ಅಂತ. ಸೊ ಹೀಗಾಗಿ ಇವತ್ತು ಅದರಿಂದ ಎಚ್ಚೆತ್ತುಕೊಂಡಿರ್ತಕ್ಕಂತ ಮಾಜಿ ಪ್ರಧಾನಿ ಪ್ರೀ ಪೋಲ್ ಗಳನ್ನ ನೋಡ್ತಾ ಇದ್ವಿ ನಾವು. ಒಂದು ಸ್ಪಷ್ಟವಾಗಿ ಬಹುಮತ ಬರುವಂತ ಚಾನ್ಸಸ್ ಇದೆ ಅಂತ ಸಾಕಷ್ಟು ಪೋಲ್ ಗಳು ಕೂಡ ಹೇಳ್ತಾ ಇರುವಂತದ್ದು, ಅದರಿಂದನೂ ಕೂಡ ಆತಂಕಗೊಂಡ್ಬಿಟ್ಟಿದಾರ ಅಂತ.
100% ಪುತ್ರಿವಾದ ಇದು ಖಂಡಿತವಾಗಿಯೂ ಕೂಡ ಇದು ಆತಂಕಕ್ಕೊಳಗಾಗಿರುವಂತಹ ಒಂದು ವಿಚಾರನೆ. ಯಾಕಂತ ಹೇಳಿದ್ರೆ ದೇವೇಗೌಡರು ಇಳಿ ವಯಸ್ಸಿನಲ್ಲಿ ಇರ್ತಕ್ಕಂಥದ್ದು ಒಂದು ಮತ ಪರಿವರ್ತನೆ ಮಾಡ್ತಕ್ಕಂಥದ್ದು ರಾಜ್ಯದಲ್ಲಿ ದೇವೇಗೌಡರು ಯಡಿಯೂರಪ್ಪ ಸಿದ್ದರಾಮಯ್ಯ ಏನು ಅದರಲ್ಲೂ ಕೂಡ ಜೆಡಿಎಸ್ ಗೆ ಈ ಬಾರಿಯ ದೇವೇಗೌಡರ ಪ್ರಚಾರ ಅನಿವಾರ್ಯ ಆಗಿರ್ತಕ್ಕಂಥದ್ದು ಅವರ ಒಂದು ಅನಾರೋಗ್ಯ ಕೀಡಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಅವರು ಪ್ರಚಾರಕ್ಕೆ ಬರ್ತಾರ ಇಲ್ಲ ಅನ್ನುವಂಥ ಒಂದು ಕುತೂಹಲವೂ ಕೂಡ ಇತ್ತು. ಈ ಬಾರಿ ಪಕ್ಷದ ಅಸ್ತಿತ್ವದ ಪ್ರಶ್ನೆ ಎದುರಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ತಮ್ಮ ಆರೋಗ್ಯವನ್ನು ಕೂಡ ಲೆಕ್ಕಿಸದೆ ದೇವೇಗೌಡರು ಅಕಡಕ್ಕಿಳಿದಿದ್ದಾರೆ. ಅದರಂತೆ ತಮ್ಮ ಭದ್ರ ನೆಲೆಯಲ್ಲಿ ಕಾಂಗ್ರೆಸ್ ಬಿಜೆಪಿ ಅವರು ಅಬ್ಬರ ಇಡ್ತಾ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಭದ್ರ ನೆಲೆಯ ರಕ್ಷಣೆಯ ಜೊತೆಗೆ ತನ್ನ ಪುತ್ರ ಮತ್ತೆ ಮೊಮ್ಮಗನ ರಕ್ಷಣೆಗೂ ಕೂಡ ದೇವೇಗೌಡರು ಇವತ್ತು ಮುಂದಾಗಿರ್ತಕ್ಕಂಥದ್ದು. ಅದರಂತೆ ಕೆಆರ್ಪೇಟೆ ವಿಧಾನಸಭಾ ಕ್ಷೇತ್ರದಲ್ಲಿ ಪ್ರತ್ಯೇಕ ಪ್ರಚಾರವನ್ನು ಕೈಗೊಂಡ್ರೆ ಇತ್ತ ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಕೂಡ ಮಂಡ್ಯ ಜಿಲ್ಲೆಯಲ್ಲಿ ಪ್ರತ್ಯೇಕ ಪ್ರಚಾರವನ್ನು ನಡೆಸ್ತಾ ಇದ್ದಾರೆ. ಈ ಬಳಿಕ ಸಂಜೆ ವೇಳೆಗೆ ರಾಮನಗರ ಮತ್ತೆ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದಲ್ಲಿ ದೇವೇಗೌಡರು ಪ್ರತ್ಯೇಕ ಪ್ರಚಾರವನ್ನು ಮಾಡೋದ್ರ ಮುಖಾಂತರ ಮಗ ಮತ್ತೆ ಮೊಮ್ಮಗನ ರಕ್ಷಣೆಗೆ ಮುಂದಾಗಿರ್ತಕ್ಕಂಥದ್ದು. ಎಲ್ಲಾ ಬೆಳವಣಿಗೆಗಳನ್ನ ನೋಡ್ತಾ ಹೋದ್ರೆ ಎಲ್ಲೋ ಒಂದ್ ಕಡೆಯಾಗಿ ಜೆಡಿಎಸ್ ನಾಯಕರಿಗೆ ದೊಡ್ಡ ಮಟ್ಟದಲ್ಲಿ ಆತಂಕ ಶುರುವಾಯ್ತಾ. ಸರ್ವೆ ವರದಿಗಳು ಕೂಡ ಆತಂಕವನ್ನ ತಂದ್ವಾ ಅನ್ನುವಂಥದ್ದು ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಪೃಥ್ವಿರಾಜ್, ಓಕೆ, ಥ್ಯಾಂಕ್ ಯು ತಿಮ್ಮೇಗೌಡರ ನಿಮ್ಮೆಲ್ಲ ಮಾಹಿತಿಗಾಗಿ. ನಿರ್ಣಾಯಕ ಫೈಟ್ ಶರ್ಮಿತ ಇದು ಸಾಕಷ್ಟು ಪ್ರಶ್ನೆ ಅಂದ್ರೆ ಅಳಿವು ಉಳಿವಿನ ಪ್ರಶ್ನೆ, ಅಸ್ತಿತ್ವದ ಪ್ರಶ್ನೆ ಆಗಿರುವಂಥದ್ದು. ಹಿಂದೆಂದೂ ಕೂಡ ಈ ರೀತಿಯಾದಂಥ ಸವಾಲು ಜೆ ಡಿ ಎಸ್ ಗೆ ಎದುರಾಗಿರಲಿಲ್ಲ. ಪಕ್ಷ ಉಳಿಬೇಕು ಅಂದ್ರೆ ಅತಂತ್ರ ಸರ್ಕಾರ ಬರಲೇಬೇಕಾಗಿರುವಂತದ್ದನ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ ಜೆ ಡಿ ಎಸ್ ನಾಯಕರು. ಈಗ ಒಂದು ಬ್ರೇಕ್ ಇರುತ್ತೆ, ಬ್ರೇಕ್ ಆದ್ಮೇಲೆ ವರುಣಾ ಕ್ಷೇತ್ರದಲ್ಲಿ ಸಿದ್ದರಾಮಯ್ಯ ಅವರಿಗೆ ಸ್ಟಾರ್ಸ್ ಬೆಂಬಲ ಕೊಡ್ತಾ ಇದ್ರೆ ಇನ್ನೊಂದು ಕಡೆ ಜೆ ಡಿ ಎಸ್ ಅಭ್ಯರ್ಥಿ ಯಾವ ಕಡೆ ಹೋದ್ರು ಅನ್ನೋ ಪ್ರಶ್ನೆ ಎದುರಾಗಿದೆ. ಆ ಬಗ್ಗೆ ಇನ್ಫಾರ್ಮೇಶನ್ ಕೊಡ್ತೀವಿ. ವೆಲ್ಕಮ್ ಬ್ಯಾಕ್. ವರುಣಾ ಕ್ಷೇತ್ರದಲ್ಲಿ ಸಿದ್ದರಾಮಯ್ಯ ಪರವಾಗಿ ಸ್ಟಾರ್ಸ್ ಅಂದ್ರೆ ಸೆಲೆಬ್ರಿಟೀಸ್ ಬರ್ತಾ ಇದ್ದಾರೆ, ನಿರಂತರವಾಗಿ ಪ್ರಚಾರ ಮಾಡ್ತಾ ಇದ್ದಾರೆ. ನಿನ್ನೆ ಮಾಜಿ ಸಂಸದೆ ಹಾಗೇನೆ ಲಕ್ಕಿ ಸ್ಟಾರ್ ರಮ್ಯಾ ಅವರನ್ನ ನೋಡಿದ್ವಿ, ಅದರ ಜೊತೆಯಲ್ಲಿ ನಿಶ್ವಿಕಾ ನಾಯ್ಡು ಎಲ್ಲ ಪ್ರಚಾರ ಮಾಡಿದ್ರು. ಎಸ್ಪೆಷಲಿ ಸ್ಯಾಂಡಲ್ವುಡ್ ಮತ್ತೆ ಸ್ಯಾಂಡಲ್ವುಡ್ ಚಕ್ರವರ್ತಿ ಇಬ್ರು ಕೂಡ ಹೋಗಿ ಪ್ರಚಾರವನ್ನ ಮಾಡಿದ್ರು, ಹಾಡನ್ನ ಕೂಡ ಆಡಿದ್ರು ಶಿವರಾಜ್ ಕುಮಾರ್ ಅವರು ಹೋದಂತ ಸಂದರ್ಭದಲ್ಲಿ. ಇವತ್ತು ದುನಿಯಾ ವಿಜಯ್ ಅವರ ಬಲ ಸಿಗ್ತಾ ಇದೆ ಸಿದ್ದರಾಮಯ್ಯನವರಿಗೆ. ಸಿದ್ದರಾಮಯ್ಯನವರಿಗೆ ಇದು ಭಾವನಾತ್ಮಕ ಚುನಾವಣೆ, ಕೊನೆ ಚುನಾವಣೆ, ಅದರ ಜೊತೆಗೆ ತುಂಬಾ ಕನಸುಗಳನ್ನ ಕಟ್ಕೊಂಡಿರುವಂತ ಚುನಾವಣೆ. ವರುಣಾ ಕ್ಷೇತ್ರದಲ್ಲಿ ಅವರದ್ದೇ ಆದಂತ ಒಂದು ವೈಯಕ್ತಿಕ ವರ್ಚಸ್ಸು ಇಡೀ ರಾಜ್ಯದಲ್ಲಿದೆ, ಬಟ್ ವರುಣಾದಲ್ಲಿ ಇನ್ನೂ ಜಾಸ್ತಿನೇ ಇದೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಆದ್ರೆ ಕೊನೆ ಕ್ಷಣದಲ್ಲಿ ಎಡವೋದು ಬೇಡ, ಓವರ್ ಕಾನ್ಫಿಡೆನ್ಸ್ ನಲ್ಲಿ ಅನ್ನುವಂತ ಲೆಕ್ಕಾಚಾರ ಅಂತ ಕಾಣಿಸುತ್ತೆ ಶರ್ಮಿತಾ. ಬಿಕಾಸ್ ಈ ಒಂದು ಓವರ್ ಕಾನ್ಫಿಡೆನ್ಸ್ ನಲ್ಲಿ ಚುನಾವಣೆಯನ್ನ ಚಾಮುಂಡೇಶ್ವರಲ್ಲಿ ಎದುರಿಸಿದಂತ ಹಿನ್ನೆಲೆಯಲ್ಲೇ ಗೆದ್ದೇ ಗೆಲ್ತೀನಪ್ಪ ನಾನು ಸಿಎಂ ಕ್ಯಾಂಡಿಡೇಟ್ ಆಗಿದ್ದಂಥವ್ನು, ಸಿಎಂ ಆಗಿರುವಂಥವ್ನು ಆ 2018 ಎಲೆಕ್ಷನ್ ಸಂದರ್ಭದಲ್ಲಿ, ಸೊ ಜನ ನನ್ನನ್ನೇನು ಕೈ ಬಿಡೋದಿಲ್ಲ ಅಂತ ಜಸ್ಟ್ 2 ಡೇಸ್ ಅಷ್ಟೇ ಪ್ರಚಾರಕ್ಕೆ ಹೋಗಿದ್ದು. ಈ ಬಾರಿ ಕಳೆದ ಬಾರಿ ಆದಂಥ ತಪ್ಪನ್ನ ಮತ್ತೆ ಮಾಡೋದು ಬೇಡ ಅನ್ನೋ ಕಾರಣಕ್ಕೋಸ್ಕರ ತುಂಬಾ ವ್ಯವಸ್ಥಿತವಾಗಿ ಚುನಾವಣೆಯನ್ನ ಎದುರಿಸ್ತಾ ಇದ್ದಾರೆ. ಅವ್ರ ಬಗ್ಗೆ ಎಷ್ಟು ವಿವರಿಸೋದು ಸಾಲಲ್ಲ ಸರ್, ಯಾಕಂದ್ರೆ ನಾನು ಅವ್ರ ಅಭಿಮಾನಿ. ಅವ್ರಿಗೆ ಇರುವಂಥ ಬಡವ್ರ ಮೇಲೆ ಕಾಳಜಿ ಆಗ್ಬೋದು, ಅವ್ರು ನಿಂತಿರುವಂಥ ಕ್ಷೇತ್ರ ಆಗ್ಬೋದು, ಅವರು ಸಲ್ಲಿಸಿರುವಂಥ ಸೇವೆ ಆಗ್ಬೋದು, ಅವೆಲ್ಲದಕ್ಕೂ ನಾನು ಅಭಿಮಾನಿ. ಮತ್ತು ಅವರು ಬಡವರಿಗೆ ತೋರಿಸುವಂಥ ಒಂದು ಕಾಳಜಿ ಏನಿದೆ ಅದು ನನಗೆ ತುಂಬಾ ಇಷ್ಟ, ವೈಯಕ್ತಿಕವಾಗಿ ನನಗೆ ತುಂಬಾ ಇಷ್ಟ. ಅದು ಎಲ್ಲದಕ್ಕಿಂತ ಆಸೆ ಅವರು ಈ ಸರಿ ಗೆಲ್ಲಲೇಬೇಕು ಅನ್ನೋ ಒಂದು ದೊಡ್ಡ ಆಸೆ ಇದೆ. ಅದಕ್ಕೆ ಖಂಡಿತವಾಗ್ಲೂ ವರುಣಾ ಕ್ಷೇತ್ರದ ಜನತೆ ಈ ಸತಿ ಕೈ ಹಿಡಿತಾರೆ, ಯಾಕಂದ್ರೆ ಇದು ಸ್ವಾಭಿಮಾನದ ಪ್ರಶ್ನೆ. ನಂದು ಒಂದೇ ಆಸೆ, ಯಾರೋ ದೂರದಿಂದ ಬರೋರನ್ನ ಗೆಲ್ಸೋದಕ್ಕಿಂತ ಹೆಚ್ಚಾಗಿ ನಮ್ಮ ಮನೆಯವ್ರನ್ನ, ನಮ್ಮವ್ರನ್ನ, ನನ್ನವ್ರನ್ನ, ನನ್ನ ಅಣ್ಣ ತಮ್ಮ ಥರ ಇರುವಂಥ ಎಲ್ಲ ಮತ ಬಾಂಧವರು, ಅಕ್ಕ ತಂಗಿ ಇರ್ತಾರಂತ ಎಲ್ಲ ಮತ ಬಾಂಧವರು ಈ ಸರಿ ಸಿದ್ದರಾಮಯ್ಯ ಸಾಹೇಬರನ್ನೇ ಗೆಲ್ಲಿಸಬೇಕು ಅಂತ ನಾನು ಕೇಳ್ಕೊತಾ ಇದ್ದೀನಿ. ಇನ್ನು ವರುಣಾ ಕ್ಷೇತ್ರದ ಪ್ರಚಾರದ ಬಗ್ಗೆ ಶಿವಣ್ಣ ಪ್ರತಿಕ್ರಿಯೆ ಕೊಟ್ಟಿದ್ರು. ಸೋಮಣ್ಣ ಹಾಗೆ ಪ್ರತಾಪ್ ಸಿಂಹ ಇಬ್ರು ನನಗೆ ಆಪ್ತರು. ಸಂಸದ ಪ್ರತಾಪ್ ಸಿಂಹ ಟ್ವೀಟ್ ಬಗ್ಗೆ ನಟ ಶಿವಣ್ಣ ಈ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಎಲ್ಲಾ ಪಕ್ಷದಲ್ಲೂ ನನಗೆ ಸ್ನೇಹಿತರಿದ್ದಾರೆ, ಕೆಲ ಅಭ್ಯರ್ಥಿಗಳ ಪರ ಪ್ರಚಾರಕ್ಕೆ ಹೋಗ್ತಾ ಇದ್ದೇನೆ ಅಂತ ಹೇಳಿದ್ರು. ಇವ್ರಿಗೆ ಪ್ರತಾಪ್ ಸಿಂಹ ಅವ್ರಿಗೆ ಸುದೀಪ್ ಬಂದು ಪ್ರಚಾರ ಮಾಡಿದ್ರೆ ಎಲ್ಲದಕ್ಕೂ ಕೂಡ ಓಕೆ, ಒಟ್ಟಿನಲ್ಲಿ ಬಿಜೆಪಿ ಪರವಾಗಿ ಮಾಡಿದಂತ ಸಂದರ್ಭದಲ್ಲಿ ಯಾವುದೇ ಅಬ್ಜೆಕ್ಷನ್ ಇರಲ್ಲ. ಆದ್ರೆ ಶಿವಣ್ಣ ಪ್ರಚಾರ ಅದು ಸಿದ್ದರಾಮಯ್ಯನವರ ಪರವಾಗಿ ಮಾಡಿದಂತ ಹಿನ್ನೆಲೆಯಲ್ಲಿ ಅವರು ಒಂದು ಟ್ವೀಟ್ ಅನ್ನ ಮಾಡಿದ್ರು, ಸಾಮಾಜಿಕ ಜಾಲತಾಣದಲ್ಲಿ ಬರೆದು ಹಾಕೊಂಡಿದ್ರು, ಭಕ್ತಿ ಭಾವ ಭಕ್ತಿ ಅಂತ ಏನೇನೋ ಹಾಕೊಂಡಿದ್ರು. ಸೊ ಈ ಕಾರಣಕ್ಕೋಸ್ಕರ ಅವರು ಕಿಡಿಕಾರಿದ್ದಾರೆ. ಶಿವಣ್ಣ ಹೇಳ್ಕೊಂಡಿದ್ದಾರೆ ಪಕ್ಷ ಅಲ್ಲ ವ್ಯಕ್ತಿ ಪರವಾಗಿ ನಾನು ಪ್ರಚಾರ ಮಾಡ್ತಾ ಇದ್ದೀನಿ ಅಂತ. ವರುಣಾದಲ್ಲಿ ಪ್ರಚಾರ ಮಾಡಿದ್ರೆ ಸೋಮಣ್ಣ ಮತ್ತೆ ಸಂಸದ ಪ್ರತಾಪ್ ಸಿಂಹ ಆರೋಪ ಮಾಡಿ ಅಂದ್ರೆ ನಾವು ಶಿವಣ್ಣ ಕುಟುಂಬಕ್ಕೆ 40 ವರ್ಷದಿಂದ ಬಾಂಧವ್ಯ ಇತ್ತು, ಜೊತೆಗೆ ಅದೆಲ್ಲ ಬೇಡ ಹೇಳ್ತೀರಿ. ಸೋಮಣ್ಣ ಅವರು ನಮ್ಗೆ ಒಳ್ಳೆ ಆಗ್ತಾರೆ, ಪ್ರತಾಪ್ ಸಿಂಗ್ ಅವರು ನನ್ಗೆ ತುಂಬಾ ಚೆನ್ನಾಗಿ ಬಂತು ಇಲ್ಲ ಅಂತ. ಐ ಆಮ್ ನಾಟ್ ಸ್ಪೀಕಿಂಗ್ ಎನಿಥಿಂಗ್ ಅಬೌಟ್ ದೇಮ್ ಆರ್ ಎನಿಥಿಂಗ್ ಅಬೌಟ್ ದೇಮ್, ಯಾರ ಬಗ್ಗೆ ಮಾತಾಡ್ತಾರೆ, ಕಾಂಗ್ರೆಸ್ ಬಗ್ಗೆ ಮಾತಾಡ್ತೀನಿ.
ಜಸ್ಟ್ ಗೋಯಿಂಗ್ ಫಾರ್ ದ ಕಂಟೆಸ್ಟೆಂಟ್ ಸೇಕ್ ಬಿಕಾಸ್ ನನ್ಗೆ ಗೊತ್ತಿರೋರ ಬಗ್ಗೆ ಜೊತೆ ಹೋಗ್ತಾ ಇದ್ದೀನಿ ಅಂಡ್ ಅವ್ರ ಮೇಲೆ ಗೌರವ ಇದೆ ನನಗೆ ನಾಟ್ ಅಂಡ್ ಅವ್ರು ನಂಗೆ ಹೇಳಿದ್ರು ಬಿಟ್ಟು ನಾವೇನು ಇದು ಮಾಡೋಕ್ಕಲ್ಲ ಯಾರು ಮಾಡಿದವ್ರು ಹೇಳಿ ತೋರಿಸಲ್ಲ ಅಷ್ಟೇ ಸಿಂಪಲ್ ಆಗಿ ಹೇಳ್ತೀನಿ ಬಹುಶಃ ಇದಕ್ಕೆಲ್ಲ ಇವರು ಕೊಂಗ್ ತೆಗಿತಾ ಹೋದ್ರೆ ಇನ್ನೊಂದು ಸವಾಲನ್ನು ಹಾಕ್ಲೇಬೇಕಾಗುತ್ತೆ ಅನ್ಸುತ್ತೆ. ಹಂಗಾರೆ ಸುದೀಪ್ನ ವರ್ಣಕ್ಷೇತ್ರ ಕರೆಸಿ ಸಿದ್ದರಾಮಯ್ಯ ವಿರುದ್ಧವಾಗಿ ಸೋಮಣ್ಣ ಪರವಾಗಿ ಇವ್ರ ಪರವಾಗಿ ಏನೇ ಮಾಡಿದ್ರು ಎಲ್ಲದೂ ಚಂದ, ಬಟ್ ಅವ್ರ ವಿರುದ್ಧವಾಗಿ ಯಾರಾದ್ರೂ ಹೋಗಿ ಪ್ರಚಾರಕ್ಕೆ ಹೋಗ್ಬಿಟ್ರೆ ಮಾತ್ರ ಇವರಿಗೆ ಬೇರೆ ರೀತಿಯಲ್ಲೇ ಕಾಣಿಸುತ್ತೆ. ಇದೇ ವಿರೋಧಾಭಾಸ ಅನ್ನೋದು. ರಾಜಕಾರಣದಲ್ಲಿ ಎಲ್ಲದೂ ಕೂಡ ಸಹಜ. ಅವ್ರು ಹೇಳ್ತಾ ಇದಾರೆ ವ್ಯಕ್ತಿ ಪರವಾಗಿ ಹೋಗ್ತಾ ಇದೀವಿ ಅಂತ. ಫಸ್ಟ್ ಅವ್ರು ಪ್ರಮುಖವಾಗಿ ಅವ್ರು ಬಂದಿದ್ದೆ ಕಾಂಗ್ರೆಸ್ ಪಕ್ಷಕ್ಕೆ ಮಧು ಬಂಗಾರಪ್ಪ ಅವರ ಕಾರಣಕ್ಕೋಸ್ಕರ. ನಾ ಸುದೀಪ್ ಅವರು ಬಂದಿಲ್ಲ, ಅವ್ರ ವೈಫ್ ಬಂದಿರೋದು, ಸಪೋರ್ಟಿವ್ ಆಗಿ ಇವರು ಇದಾರೆ ಅಷ್ಟೇ. ಅದೇ ವ್ಯಕ್ತಿ ಪರವಾಗಿ ಪ್ರಚಾರವನ್ನು ಮಾಡ್ತಾ ಇದಾರೆ. ಎಲ್ಲಾ ಕಡೆನೂ ಕೂಡ ಹೋಗಿಲ್ಲ ಶಿವರಾಜ್ ಕುಮಾರ್ ಅವರು. ನಾ ಕುತೂಹಲವನ್ನ ಮೂಡಿಸಿರುವಂತದ್ದು ವರ್ಣ ಚುನಾವಣಾ ಕಣ. ವರ್ಣದಲ್ಲಿ JDS ಹಾಗೂ BSP ಸೈಲೆಂಟ್ ಆಗಿರುವಂತಹ ಹಿನ್ನೆಲೆಯಲ್ಲಿ ಕೆಲವೊಂದ್ ಕಡೆ BJP ಜೊತೆ ಹೊಂದಾಣಿಕೆನಾ ಅನ್ನುವಂತ ಪ್ರಶ್ನೆ ಇದೆ. JDS BSP ಅಭ್ಯರ್ಥಿಗಳು ಪ್ರಚಾರ ಕಣದಲ್ಲೇ ಇಲ್ಲ. JDS ಅಭ್ಯರ್ಥಿ ಡಾಕ್ಟರ್ ಭಾರತಿ ಶಂಕರ್ ಪ್ರಚಾರವನ್ನು ಮಾಡ್ತಾ ಇಲ್ಲ. 4 ದಿನಗಳಿಂದ ಕಾರ್ಯಕರ್ತರ ಕೈಗೆ ಸಿಗ್ತಾ ಇಲ್ವಂತೆ ಭಾರತಿ ಶಂಕರ್ ಅವರು. ಇನ್ನು BSP ಅಭ್ಯರ್ಥಿ ಕೃಷ್ಣಮೂರ್ತಿ ಕೂಡ ಪ್ರಚಾರ ಕಣದಿಂದ ಔಟ್ ಆಗಿದ್ದಾರೆ, ಎಲ್ಲೂ ಕಾಣಿಸ್ಕೊಳ್ತಾ ಇಲ್ಲ. ಈ ಸೈಲೆನ್ಸ್ ಯಾಕೆ ಹಾಗಾದ್ರೆ? ಇವ್ರ ಅಭ್ಯರ್ಥಿನ ಹಾಕ್ತೇ ಸುಮ್ನೆ ಇರಬಹುದಾಗಿತ್ತಲ್ಲ ಅಂತನೂ ಸಹಜವಾಗಿ ಒಂದು ಚರ್ಚೆ ನಡೆಯುತ್ತೆ. ಅಭ್ಯರ್ಥಿಯನ್ನ ಹಾಕ್ತೇ ಹೋದ್ರೆ ಅಡ್ಜಸ್ಟ್ಮೆಂಟ್ ಅಂತ ಹೇಳ್ಬಿಡ್ತಾರೆ. ಈಗ ಆಲ್ರೆಡಿ ಅವರೇ ಹೇಳ್ತಾ ಇದಾರೆ, ಸಿದ್ದರಾಮಯ್ಯನವರು ಯಡಿಯೂರಪ್ಪನವರು ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಆ ಕ್ಷೇತ್ರದಲ್ಲಿ ಅಂತ. ಬಟ್ ನಾವು ಈ ಕ್ಷೇತ್ರದಲ್ಲಿ ಸ್ಪೆಷಲಿ ವರ್ಣದಲ್ಲಿ ನಾವು ನೋಡೋದಾದ್ರೆ, ಯಾವಾಗ BJP ಅಭ್ಯರ್ಥಿ ತುಂಬಾ ಸ್ಟ್ರಾಂಗ್ ಆಗಿರ್ತಾರೆ, JDS ಅಲ್ಲಿ ಠೇವಣಿನೂ ತಗೊಂಡಿಲ್ಲ. 2000, 1.5 ಸಾವಿರ ಓಟ್ ಅಷ್ಟನ್ನೇ ಪಡ್ಕೊಂಡಿರುವಂಥದ್ದು. 2013 ಮತ್ತೆ 8 ಎಲೆಕ್ಷನ್ ಅಲ್ಲಿ ನಾವು ಅದೊಂದು ಅಂಕಿಅಂಶವನ್ನು ಪಡ್ಕೊಂಡ್ರೆ, ಆದರೆ 2018 ಎಲೆಕ್ಷನ್ ಅಲ್ಲಿ BJP ಅಭ್ಯರ್ಥಿನೇ ಸ್ಟ್ರಾಂಗ್ ಇರಲಿಲ್ಲ. ಬಸವರಾಜನ್ ಅವರು 38,000 ಮತವನ್ನು ಪಡ್ಕೊಂಡಿದ್ರು, ಅವಾಗ JDS 28,000 ಮತವನ್ನು ಪಡ್ಕೊಂಡಿತ್ತು. ಅಂದರೆ ಸ್ಟ್ರಾಂಗ್ ಇರೋದಂಥ ಹಿನ್ನೆಲೆಯಲ್ಲಿ, ಸ್ಟ್ರಾಂಗ್ ಇದ್ದಂಥ ಸಂದರ್ಭದಲ್ಲಿ ಆಲ್ಮೋಸ್ಟ್ ಕಾಂಗ್ರೆಸ್ಗೆ ಹೆಚ್ಚಿನ ಮತಗಳು ಹೋಗಿದೆ. ಆಮೇಲೆ ಅದು ಕಾಂಗ್ರೆಸ್ನ ಭದ್ರಕೋಟೆ ಅನ್ನೋದಕ್ಕಿಂತ ಸಿದ್ದರಾಮಯ್ಯನವರ ಭದ್ರಕೋಟೆ. 2008-13 ಅವ್ರು ಗೆದ್ದಿದ್ರು, ಅದಾದ್ಮೇಲೆ ಯತೀಂದ್ರ ಸಿದ್ದರಾಮಯ್ಯನವ್ರು ಗೆದ್ದಿದ್ರು, 60,000 ಲೀಡಲ್ ಗೆದ್ದಿದ್ರು. ಈ ಬಾರಿ ಸೋಮಣ್ಣ ನಿಂತಿರುವಂತಹ ಹಿನ್ನೆಲೆಯಲ್ಲಿ ಎಷ್ಟರ ಮಟ್ಟಿಗೆ ಆ ಗೆಲುವಿನ ಅಂತರ ಅಥವಾ ಇವರನ್ನು ಸೋಲಿಸುವಂತ ನಿಟ್ಟಿನಲ್ಲಿ ಪ್ರಯತ್ನ ಪಡ್ತಾ ಇರುವಂತದ್ದು ಸಕ್ಸಸ್ ಆಗುತ್ತೆ ಅನ್ನುವಂಥದ್ದನ್ನು ನೋಡ್ಬೇಕಾಗಿಲ್ಲ. ಕಾಂಗ್ರೆಸ್ ಜೊತೆ JDS ಕೈ ಜೋಡಿಸಿದ್ರೆ BJP ಟಫ್ ಫೈಟ್ ಅನ್ನ ಕೊಡಬಹುದು ಅನ್ನೋ ಲೆಕ್ಕಾಚಾರಗಳೆಲ್ಲ ಜೋರಾಗಿ ನಡೆಯುತ್ತೆ. ಎನಿವೇಸ್, ಎಲ್ಲಾ ಕ್ಷೇತ್ರಗಳಲ್ಲೂ ರಾಜಕೀಯ ಸ್ಟ್ರಾಟಜೀಸ್ ಅಂತ ಮಾಡಿರ್ತಾರಲ್ಲ, ನೋಡೋಣ ಏನೆಲ್ಲ ಆಗುತ್ತೆ ಅಂತ ಬೆಳವಣಿಗೆಗಳನ್ನ. ಇದಾಗಿತ್ತು ಇವತ್ತಿನ ಚುನಾವಣಾ ಚದುರಂಗ ವಿಶೇಷ. ಮುಂದಿನ ರಾಜಕೀಯ ಬೆಳವಣಿಗೆ ಜೊತೆಗೆ ಮತ್ತೆ ನಿಮ್ಮ ಮುಂದೆ ಹಾಜರಾಗ್ತೀವಿ. ಅಲ್ಲಿವರೆಗೂ ನೋಡ್ತಾ ಇರಿ News 18. ಜಾಲ ನಮ್ಮದು, ಬಲ ನಿಮ್ಮದು. ಹೆಡ್ಲೈನ್ಸ್ ಪ್ರೆಸೆಂಟೆಡ್ ಬೈ ಇನ್ಫ್ರಾ ಮಾರ್ಕೆಟ್, ಇಂಡಿಯಾಸ್ ಲಾರ್ಜೆಸ್ಟ್ ಕನ್ಸ್ಟ್ರಕ್ಷನ್ ಸೊಲ್ಯೂಷನ್ಸ್ ಕಂಪನಿ. ಕರ್ನಾಟಕಕ್ಕೆ ಇಂದು ಮತ್ತೆ ನಮೋ ದಂಡಯಾತ್ರೆ. ಬಳ್ಳಾರಿ ತುಮಕೂರಿನಲ್ಲಿ ಸಮಾವೇಶ, ಶನಿವಾರ ಭಾನುವಾರ ಬೆಂಗಳೂರಲ್ಲಿ ರೋಡ್ ಶೋ. ಬೆಂಗಳೂರಿನಲ್ಲಿ ಪ್ರಿಯಾಂಕಾ ನಾಳೆ ಮತಬೇಟೆ, ಭಾನುವಾರ ರಾಹುಲ್ ಗಾಂಧಿ ರೋಡ್ ಶೋ, ನಾಳೆ ಹುಬ್ಬಳ್ಳಿಯಲ್ಲಿ ಸೋನಿಯಾ ಗಾಂಧಿ ಸಮಾವೇಶ. ವರ್ಣದಲ್ಲಿ ಸಿದ್ದುಗೆ ಸ್ಟಾರ್ಸ್ ಬಲ, ಕಾಂಗ್ರೆಸ್ ಪರ ದುನಿಯಾ ವಿಜಿ ಕ್ಯಾಂಪೇನ್, ಇಂದು ಸೋಮಣ್ಣ ಪರ ಸಿಎಂ ಬೊಮ್ಮಾಯಿ ರೋಡ್ ಶೋ. ಹಳೆ ಮೈಸೂರು ಉಳಿಸಿಕೊಳ್ಳೋದಕ್ಕೆ ರಣತಂತ್ರ, ಮಂಡ್ಯದಲ್ಲಿ ದೇವೇಗೌಡ, ಕುಮಾರಸ್ವಾಮಿ ಪ್ರತ್ಯೇಕ ಪ್ರಚಾರ, ಒಕ್ಕಲಿಗ ಕೋಟೆ ಭದ್ರಕ್ಕೆ ಪ್ಲಾನ್. ಗಾರಪೇಟೆಯಲ್ಲಿ 4.5 ಕೋಟಿ ಸೀಸ್, ಕಾಂಗ್ರೆಸ್ ಅಭ್ಯರ್ಥಿ ನಾರಾಯಣಸ್ವಾಮಿಗೆ ಸೇರಿದ ಹಣವಂತೆ, ವಿಲ್ಲಾ ಮಾಲೀಕನ ಮೇಲೆ ಕೇಸ್.